ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಚುನಾವಣೆಯಲ್ಲಿ ನಮಗೆ ಭಾರಿ ಬಹುಮತ ಸಾವಿರದ ಇಪ್ಪತ್ತೆಂಟಕ್ಕೂ ಅವಿಶ್ವಾಸ ಮಂಡಿಸ್ತೀರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ನಾವೇ ಗೆಲ್ತೀವಿ ರಾಹುಲ್ ಗಾಂಧಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಲೋಕಸಭೆಯಲ್ಲಿ ದೊಡ್ಡ ಭಾಷಣವನ್ನು ಮಾಡಿದ್ರು ಎರಡೂವರೆ ಗಂಟೆಗಳ ಕಾಲ ಅಮೋಘ ಭಾಷಣವನ್ನು ಮಾಡಿ ಅವಿಶ್ವಾಸ ನಿರ್ಣಯದ ಏನು ಮಂಡನೆ ಆಗಿತ್ತು ಕಾಂಗ್ರೆಸ್ ಮತ್ತು ಇಂದ್ರಿಯ ಇಂಡಿಯಾ ಮೈತ್ರಿಕೂಟ ಅದರ ವಿರುದ್ಧವಾಗಿ ಮಾತನಾಡಿದ್ರು ಸುದೀರ್ಘವಾಗಿ ಮಾತನಾಡಿದ್ರು ಭಾರತ ಸ್ವಾತಂತ್ರ್ಯದಿಂದ ಹಿಡಿದು ಡಿವೈಡ್ ಆಗೋವರೆಗೂ ಅದಾದಮೇಲೆ ಕಾಂಗ್ರೆಸ್ ಅಧಿಕಾರ ಏನೆಲ್ಲ ಬಂತು ಕಾಂಗ್ರೆಸ್ ನಾಯಕರು ಏನೆಲ್ಲ ಮಾಡಿದ್ರು ಬಾಂಗ್ಲಾದೇಶ ಆಗಿದ್ದು ಪಾಕಿಸ್ತಾನ ಆಗಿದ್ದು ಭಾರತವನ್ನು ಮೂರು ಭಾಗ ಮಾಡಿದ್ದು ಕಾಂಗ್ರೆಸ್ನವರೇ ಇದೆಲ್ಲವನ್ನು ಕೂಡ ಆರೋಪ ಮಾಡಿದ್ರು ಈ ವೇಳೆ ನಮಗೆ ಇದೆಲ್ಲವೂ ಕೂಡ ರಾಜಕಾರಣ ಭಾಷಣ ಆಗೋಯ್ತು ಸುದೀರ್ಘವಾಗಿ ಒಂದು ರೀತಿ ಡ್ರಾಮಾ ಥರ ಆಯಿತು ಅಂತ ಸಾಕಷ್ಟು ಕಮೆಂಟ್ಸ್ ಎಲ್ಲ ಬಂತು ಬಿ ಜೆ ಪಿಗರ ನಿದ್ದೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೆ ಬಿ ಜೆ ಪಿ ಸಂಸದ್ರೆ ಸಂಸತ್ನಲ್ಲಿ ನಿದ್ದೆ ಮಾಡ್ತಾಯಿದ್ರು ಅಂತ ಕಾಂಗ್ರೆಸ್ರು ಕೆಲವೊಂದಿಷ್ಟು ಫೋಟೋಗಳನ್ನು ಹಂಚ್ಕೊಂಡ್ರು ಚರ್ಚೆ ವೇಳೆ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಸಭಾತ್ಯಾಗವನ್ನು ಮಾಡಿದ್ರು ಇದೆಲ್ಲ ಆಯಿತು ಇದರಲ್ಲಿ ಸ್ವಲ್ಪ ರಾಜಕಾರಣವಾಗಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಹಿಂದೆ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿ ಆಗಿದ್ದಾಗ ಆಗಲೂ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಾಡಿಸಿದರು ಕಾಂಗ್ರೆಸ್ನವರು ಎರಡು ಸಾವಿರದ ಏನು ಹದಿನೆಂಟರ ಅವಧಿಯಲ್ಲಿ ಆಗ ನರೇಂದ್ರ ಮೋದಿ ಮಾತಾಡಬೇಕಾದ್ರೆ ಭಾಷಣದಲ್ಲಿ ನೆಕ್ಸ್ಟ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದರು ಈಗ ಶುಕ್ರ ಗುರುವಾರ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಭಾರೀ ಬಹುಮತದೊಂದಿಗೆ ನಾವು ಗೆಲ್ತೀವಿ ಇಂದಿನ ಎಲ್ಲ ರಿಸಲ್ಟನ್ನು ಮೀರಿ ಬಿ ಜೆ ಪಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗೆಲುವಾಗುತ್ತೆ ನೋಡ್ತಾರೆ ನೀವು ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮದೇ ಸರ್ಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಭಾರತವನ್ನು ಮತ್ತೊಮ್ಮೆ ಆಳುತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ನೀವು ಇದೇ ರೀತಿ ವಿಪಕ್ಷದಲ್ಲೇ ಇರ್ತೀರಾ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ವಿಶೇಷ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಕಾರಕ್ಕೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ ಇಪ್ಪತ್ನಾಲ್ಕು ಆದಮೇಲೆ ಮತ್ತೆ ಐದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ ಕಾಂಗ್ರೆಸ್ ಹಾಗೂ ವಿಪಕ್ಷದವರು ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀರಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೇಳ್ತಿರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೂಡ ನೀವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀರಾ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಸವಾಲನ್ನು ನರೇಂದ್ರ ಮೋದಿಯವರು ಹಾಕಿದ್ದಾರೆ ಅಷ್ಟೊತ್ತಿಗಾಗಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾಗಲೇ ಭಾರತ ಇಡೀ ವಿಶ್ವದಲ್ಲಿ ಎಕನಾಮಿಕ್ ಪವರಾಗಿ ಮೂರನೇ ಆರ್ಥಿಕ ಅತಿದೊಡ್ಡ ಶಕ್ತಿಯಾಗಿ ಹೊರಬಂದಿರುತ್ತೆ ಅದು ನನ್ನ ಗ್ಯಾರಂಟಿ ಅನ್ನೋ ಒಂದು ಮಾತನ್ನು ಸಂಸತ್ನಲ್ಲಿ ಪ್ರಧಾನಿ ಮೋದಿಯವರು ಆಡಿದ್ದಾರೆ ಇದು ಈಗ ಓ ಹಾಗಿದ್ರೆ ಇನ್ನೂ ಹತ್ತು ವರ್ಷ ನರೇಂದ್ರ ಮೋದಿಯ ಪ್ರಧಾನಿ ಆಗಿರ್ತಾರಾ ಅನ್ನೋ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ ಈಗಾಗಲೇ ಹತ್ತು ವರ್ಷ ಆಗ್ತಾಯಿದೆ ಈ ಟರ್ಮ್ ಮುಗಿದ ತಕ್ಷಣ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಹತ್ತು ವರ್ಷ ಆಗುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ಮತ್ತೆ ಮೋದಿಯವರೇ ಪ್ರಧಾನಿ ಅಂತ ಈಗಾಗಲೇ ಘೋಷಣೆ ಆಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಒಂಬತ್ತರವರೆಗೂ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದರೆ ಸುದೀರ್ಘ ಹದಿನೈದು ವರ್ಷಗಳ ಕಾಲ ಪ್ರಧಾನಿಯಾದಂತಹ ಹೊಸ ದಾಖಲೆಯನ್ನು ಬರೀತಾರೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಕೂಡ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಮೋದಿ ಪ್ರಕಾರ ಬರುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಅಯ್ಯೋ ಸಾಕಪ್ಪ ಮೋದಿಯವರು ಯೋಗಿಗೆ ಅವಕಾಶ ಕೊಡಿ ಅಂತ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ಕೆಲವೊಂದಿಷ್ಟು ಕಾರ್ಯಕರ್ತರು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕೆಲ್ಲ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೂಡ ನಮ್ಮ ಟಾರ್ಗೆಟೇ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ನಾವು ಗೆಲ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀರಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ರಾಜಕಾರಣವಾಗಿ ಸಾಕಷ್ಟು ಭಾಷಣ ಮಾಡಿದ್ರು ಎಲ್ಲವೂ ಕೂಡ ರಾಜಕೀಯ ಭಾಷಣವೇ ಕಾಂಗ್ರೆಸ್ ಏನು ಮಾಡಿಲ್ಲ ಕಾಂಗ್ರೆಸ್ ಮೇನ ಭ್ರಷ್ಟಾಚಾರ ಆರೋಪಗಳು ಕಾಂಗ್ರೆಸ್ನ ಆರೋಪಗಳು ಅದನ್ನು ಮಾತ್ರ ಹೇಳಿದ್ರು ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಕಳೆದ ಒಂಬತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ದೇಶಕ್ಕಾಗಿ ಜನರಿಗಾಗಿ ಏನು ಮಾಡಿದ್ದಾರೆ ಅನ್ನೋದನ್ನ ಹೇಳಲಿಲ್ಲ ಅನ್ನೋದು ಕೆಲವು ವರ್ಗಗಳ ಆರೋಪ ಬಿ ಜೆ ಪಿ ವಿರೋಧಿ ಪಕ್ಷಗಳ ಆರೋಪ ನರೇಂದ್ರ ಮೋದಿಯವರು ಹೇಳಬೇಕು ಇದಕ್ಕೆ ಬಿ ಜೆ ಪಿ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡಬೇಕು ನೀವೇನು ಹೇಳ್ತೀರಾ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಕೂಡ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆ ಆದರೆ ಆಗಲೂ ಕೂಡ ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತಾ ಇಪ್ಪತ್ನಾಲ್ಕು ಬಗ್ಗೆ ಹೇಳ್ತಿಲ್ಲ ಇಪ್ಪತ್ತೊಂಬತ್ತರ ಬಗ್ಗೆ ಕೇಳ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ